ಅಥವಾ ಗಿರ್ಮಿಟ್ ಅನ್ನೋದು. ಫಸ್ಟಿಗೆ ಕಡಲೆ ಪೂರಿ ತೊಗೊಂಡಿದ್ದೀನಿ, 2 ಲೀಟ್ರ್ ಅಷ್ಟು ಮೇಲಿದೆ, ಒಂದು 5 ಜನಕ್ಕೆ ಆಗ. ಇದು ಸಪ್ಪೆ ಕಡಲೆಪುರಿ ಈ ಥರ ಇರಬೇಕು. ಸೊ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ, ಸ್ವಲ್ಪ ನಿಂಬೆ ರಸ, ಉಪ್ಪು, ಕೊತ್ತಂಬರಿ, ಅರಿಶಿನದ ಪುಡಿ, ಒಂಚೂರು ಕಾಯಿ ತುರಿ ತೊಗೊಂಡಿದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ 1/8 ತೊಗೊಂಡಿದ್ದೀನಿ, 1-5 ರಿಂದ 6 ಬೆಳ್ಳುಳ್ಳಿ ತೊಗೊಂಡು ಇದು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಅಂದರೆ ಇದಕ್ಕೆ ನೀರು ಹಾಕಬಾರ್ದು, ಹಾಗೆ ಡ್ರೈ ಆಗಿ 1 ರೌಂಡ್ ತಿರುಗಿಸ್ಕೊಂಡಿದ್ದೀನಿ. ಇದು ಕಡಲೆಪಪ್ಪು ಪುಡಿ. ಈರುಳ್ಳಿ 2 ತೊಗೊಂಡಿದ್ದೀನಿ, ಒಂಚೂರು ಕರ್ಬೇವಿನ ಸೊಪ್ಪು, ಸ್ವಲ್ಪ ಒಗ್ಗರಣೆ ಎಣ್ಣೆ. ಫಸ್ಟಿಗೆ ಒಂಚೂರು ಎಣ್ಣೆ ಹಾಕ್ಕೊಳ್ಳೋಣ. ಸೊ ನಾನು ಇವಾಗ ಮಾಡ್ತಿರೋ ಅಡುಗೆ ಎಲ್ಲ ನನ್ನ ರೈಟ್ ಹ್ಯಾಂಡಲ್ಲೇ ಯೂಸ್ ಮಾಡ್ತಾ ಇದ್ದೀನಿ, ನನಗೆ ವೀಡಿಯೋ ಹೇಗೆ ತೆಗೆಯೋದಂತ ಗೊತ್ತಿಲ್ಲ. ಸೊ ನನ್ನ ವೀಡಿಯೋಸ್ ಎಲ್ಲ ಲೆಫ್ಟ್ ಹ್ಯಾಂಡು ಅಂತ ಎಲ್ಲರೂ ಹೇಳ್ತಿದ್ದಾರೆ. ಓಕೆ, ಎನಿವೇಸ್, ಈಗ ಎಣ್ಣೆ ಕಾದಿದೆ ನೋಡಿ. ಎನಿ ರಿಫೈನ್ಡ್ ಆಯಿಲು, ಯಾವ್ದಾರ ಆಯಿಲ್ ಹಾಕೋಬೋದು. ಇವಾಗ ಏನು ಈ ಒಗ್ಗರಣೆ ಐಟಮ್ಸ್ ಇದೆಯೋ, ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ ಹಾಕೋಣ. ಈಗ ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೆಂಪುಗಾಗಲಿ, ಇನ್ನೇನು ಹಾಕ್ತಾ ಬರ್ತಿದೆ ಕೆಂಪುಗೆ. ಈ ಟೈಮಲ್ಲಿ ಇವಾಗ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕೋಣ. ಚೆನ್ನಾಗಿ ಹುರ್ಕೋಬೇಕು. ಈ ಒಗ್ಗರಣೆಗೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋಣ ಅಂತ, ಸೊ ದಟ್ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಿಡೀಲಿ. ನೋಡಿ, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಇನ್ನೇನು ಈರುಳ್ಳಿ ಬಿಸಿ ಆಗಿದೆ ಅಂದಾಗ ನಾವೇನಿದು ಹಸಿಮೆಣಸಿನ್ಕಾಯಿ ಒಂಚೂರು ಬೆಳ್ಳುಳ್ಳಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಹಾಕೋಣ ಅಂತ. ಇದು ಸ್ವಲ್ಪ ರಾ ಸ್ಮೆಲ್ ಹೋಗಬೇಕು, ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಇರುತ್ತೆ ನೋಡಿ. 1 ದೊಡ್ಡ ಸ್ಪೂನ್ ಹಾಕ್ತಾ ಇದ್ದೀನಿ, ಯಾಕಂದರೆ ನಾನು ಕಡಲೆಪುರಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ಇಲ್ಲಾಂದ್ರೆ ನಿಮ್ಗೆ ಈ ತರ ಮಿಕ್ಸ್ ಮಾಡೋದು ಬೇಡ ಅಂದ್ರೆ ಹಸಿಮೆಣಸಿನ್ಕಾಯಿ ಹಾಗೆ ಉದ್ದುದ್ದಕ್ಕೆ ಹೆಚ್ಚಿ ಹಾಕ್ಬೋದು. ಬಟ್
ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿದ್ರೆ ಇದು ನಾನು ಮಾಡೋ ಸ್ಟೈಲ್ ಇದು. ಯಾಕಂದರೆ ಕಡಲೆಪುರಿ ಸಪ್ಪೆ ಸಪ್ಪೆ ಇರುತ್ತೆ, ಹಾಗಾಗಿ ಇದಕ್ಕೆ ಖಾರ ಉಪ್ಪು ಖಾರ ಎಲ್ಲ ಸ್ವಲ್ಪ ಮುಂದಿರಬೇಕು. ನೋಡಿ ಇದು ಆ ಬೆಳ್ಳುಳ್ಳಿ ಒಂಚೂರು ವಾಸನೆ ಹೋಗ್ಬೇಕು, ಎಣ್ಣೆಲಿ ಹುರ್ಕೋಬೇಕು. ಇದು ಸುಮ್ಮನೆ ಬಿಸಿ ಎಣ್ಣೆ ಹಾಕಿ ತಿರುಗಿಸ್ಕೊಳಕ್ಕಾಗಲ್ಲ, ಇದು ಒಂಚೂರು ಹುರಿಬೇಕು. ಇದು ಒಂದು ಸ್ವಲ್ಪ ಖಾರ ಹಾಕ್ಕೊತೀನಿ, ಇಷ್ಟು ಹಾಕ್ಕೊತೀನಿ ಎಕ್ಸ್ಟ್ರಾ. ಈಗ ಒಂದು ಸ್ವಲ್ಪ ಅರಶಿನದ ಪುಡಿ ಹಾಕ್ಕೊಳ್ಳೋಣ. ಈಗ ಕಡಲೆಪುರಿನ ನೀರಲ್ಲಿ ಹಾಕ್ಬಿಟ್ಟು ಹಿಂಡ್ಬಿಟ್ಟು ಇದಕ್ಕೆ ಹಾಕಬೇಕು. ಅದು ಮುಂಚೆನೇ ಮಾಡಿಟ್ಕೊಂಬಿಟ್ರೆ ಸ್ವಲ್ಪ ಸಾಗಿ ಆಗಿರುತ್ತೆ. ಸ್ವಲ್ಪ ಇದು ಸಿಮ್ಮಲ್ಲಿ ಇಟ್ಬಿಟ್ಟು ಕಡಲೆಪುರಿನ ಹಿಂಡ್ಕೊಂಬರೋಣ ನೀರಲ್ಲಿ. ನೋಡಿ ಈ ಥರ ಆಗಬೇಕು, ಗೊಜ್ಜು ಥರ ಆಗಬೇಕು. ನೋಡಿ ಈ ಥರ ಗೊಜ್ಜು ಥರ ಆಗಬೇಕು. ಇವಾಗ ನೀರು ತಗೊಂಡು ಈ ಕಡಲೆಪುರಿ ಇರುತ್ತಲ್ಲ ಇದಕ್ಕೆ ಹಿಂಗೆ ಹಾಕ್ಕೊಂಡು ಜಸ್ಟ್ ಒಂದು ಡಿಪ್ ಕೊಡಿ, ಸ್ಕ್ವೀಸ್ ಮಾಡಿ ಹಾಕ್ಬಿಡಿ. ಆ ಥರ ಎಲ್ಲ ಥರನೂ ಹಾಕಬೇಕು, ಹಿಂಗೆ ಜಸ್ಟ್ ಒಂದು ಡಿಪ್. ಅದೇನು ನೆನೆಸೋದು ಬೇಡ, ಅದು ಇದು ನೀವು ಒಗ್ಗರಣೆ ಮಾಡ್ತಾ ಮಾಡ್ತಾನೆ ಇದು ಮಾಡಿದ್ರೆ ಉದುದ್ರಾಗಿರುತ್ತೆ. ಮುಂಚೆನೆ ಮಾಡಿಟ್ಕೊಂಬಿಟ್ರೆ ಅದು ಮೆತ್ತಗಾಗೋಗ್ಬಿಡುತ್ತೆ, ಯಾಕಂದರೆ ಬಿಸಿಗೆ ಬೇರೆ ತಾಕುತ್ತೆ ಅದು. ಇನ್ನೊಂದು ಪುರಿನೂ ತಗೋಬೋದು ನೀವು. ನೋಡಿ ಈ ಥರ ಎಲ್ಲ ಪುರಿ ಪುರಿನೂ ಹಾಕೋಬೇಕು. ಇನ್ನೊಂದು ಉಪ್ಪಿಂದು ಪುರಿ ಬರುತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ. ಇದು ಸಪ್ಪೆ ಪುರಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗಲೇ ಉಪ್ಪು ಹಾಕ್ತಾ ಇದ್ದೀನಿ, ಆವಾಗಲೇ ಒಂಚೂರು ಹಾಕಿದೆ, ಇವಾಗ ಕರೆಕ್ಟಾಗಿ ರುಕಿ. ಆಮೇಲೆ ತೆಂಗಿನ ತುರಿ, ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಕೋಣ, ಲಾಸ್ಟಲ್ಲಿ ಒಂಚೂರು ಹಾಕೋಣ. ಇಷ್ಟು ಮಾಡಿ ಮಿಕ್ಸ್ ಮಾಡೋಣ. ಸೇಮ್ ನಾವು ಹೆಂಗೆ ಚಿತ್ರಾನ್ನ ಮಾಡ್ತೀವೋ ಆ ಥರ. ಇದಕ್ಕೆ ಕಾಂಬಿನೇಷನ್ ಏನಾದರೂ ಮಿರ್ಚಿ ಬಜ್ಜಿ ಇಲ್ಲಾಂದರೆ ಸಂತೆ ಬೋಂಡ. ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ಈವ್ನಿಂಗ್ ಸ್ನ್ಯಾಕ್ಸ್ಗೂ ಆಗುತ್ತೆ. ನೋಡಿ ನಾನು ಸುಮ್ಮನೆ ಅದು ನೀರಲ್ಲಿ ಹಾಕಿ ತೆಗ್ದಿರಕ್ಕೆ ಉದುದ್ರಾಗಿ ಬರ್ತಿದೆ, ಅದನ್ನು ನೆನೆಸ್ಬಾರ್ದು ನೀರಲ್ಲಿ, ಅದೇ ಮೇನು. ಇಲ್ಲ ಅಂದರೆ ಅದು ಸಾಗಿ ಆಗೋಗ್ಬಿಡುತ್ತೆ. ಇವಾಗ ಕಡಲೆ ಪಪ್ಪು ಪುಡಿ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ರುಚಿ ಬರೋದಕ್ಕೆ ಅಷ್ಟೇ, ಇನ್ನೇನೂ ಇಲ್ಲ. ಆಮೇಲೆ ಲೆಮನ್ ಜ್ಯೂಸ್, ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಆಗ್ಬೇಕಿದು. ಕೊತ್ತಂಬರಿ ಹಾಕ್ಬಿಡೋಣ. ಈಗ ಗಿರ್ಮಿಟ್ಟು ಕಡಲೆಪುರಿ ಚಿತ್ರಾನ್ನ ರೆಡಿ.